ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಇವತ್ತು ಬೇಲೂರಲ್ಲಿ ಇದ್ದೀನಿ. ಯಪ್ಪ, ಇಲ್ಲಿನ ಜನ ಜಾತ್ರೆ ನೋಡ್ಬಿಟ್ರಂತೂ ಯಪ್ಪ ಬಿಜೆಪಿ ಹವ ಎದ್ದು ಕಾಣಿಸ್ತಾ ಇದೆ. ಅದರಲ್ಲೂ ಈ ಸಲ ಬಿಜೆಪಿ ಅಭ್ಯರ್ಥಿಯಾಗಿ ಜಿಲ್ಲಾಧ್ಯಕ್ಷರಾಗಿರುವಂತ ಎಚ್ ಕೆ ಸುರೇಶ್ ಅವರು ಕಣದಲ್ಲಿದ್ದಾರೆ. ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಸೊ ಹೇಗಿದೆ ಚುನಾವಣಾ ಕಾವು, ಹೇಗೆ ನಡೀತಾ ಇದೆ ಪ್ರಚಾರ, ಯಾವ ರೀತಿ ಭರವಸೆ ಕೊಟ್ಟಿದ್ದಾರೆ ಜನಗಳಿಗೆ, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನೋಡಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಕ್ರೌಡ್. ಅವ್ರು ಹೋಗ್ತಾ ಇರುವಂತ ತೆರೆದ ವಾಹನದ ಮೇಲೇನೆ ಹತ್ತಿ ಅವರನ್ನ ಮಾತಾಡ್ಸೋಕೆ ಬಂದಿದ್ದೀವಿ. ಸೊ ಮನಿ ಮಾತಾಡ್ಸೋಣ ಸರ್. ನಮಸ್ತೆ. ಹೇಗೆ ನಡೀತಿದೆ ಸರ್ ಚುನಾವಣಾ ಪ್ರಚಾರ? ಚುನಾವಣೆ ಪ್ರಚಾರ ತುಂಬಾ ಬಿರುಸಿನಿಂದ ಬೇಲೂರು ವಿಧಾನಸಭಾ ಕ್ಷೇತ್ರ ನಡೀತಾ ಇದೆ. ಕಳೆದ 5 ವರ್ಷದಿಂದ ಸತತವಾಗಿ ಎಲ್ಲ ಕಾರ್ಯಕರ್ತರ ವಿಶ್ವಾಸದಿಂದ ಅವರೆಲ್ಲರ ಪ್ರತಿಜ್ಞೆ ಈ ಬಾರಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಪ್ರತಿಜ್ಞೆ ಇದೆ. ಈ ಜನಸಂವಹನ ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ, ಭಾರತೀಯ ಜನತಾ ಪಕ್ಷ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತ. ಆಮೇಲೆ ಏನು ಗೊತ್ತಾ ಸರ್, ಈಗ ಕಳೆದ 2 ಸಲ ಕಾಂಗ್ರೆಸ್ಸಿಗೆ ಜನ ಮತ ಹಾಕಿದ್ರು, ನಂತರ ಜೆ ಡಿ ಎಸ್ ಅಧಿಕಾರಕ್ಕೆ ಬಂತು, ಈ ಸಲ ಒಂದು ಹೊಸತನ ಬಯಸ್ತಾ ಇದ್ದಾರೆ ಅಂತ. ಸೊ ನೀವು ಈ ಪ್ರಚಾರದ ಜೊತೆಗೆ ಊರೂರು ಹೋಗಿ ಎಲ್ಲರನ್ನೂ ಮಾತಾಡ್ಸಿದ್ರ, ಭರವಸೆ ಕೊಟ್ಟಿದ್ದೀರಾ, ಜನ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನು ಮಾತಾಡಿದ್ದಾರೆ? ಜನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೇಲೂರಿನ ಒಬ್ಬ ಪ್ರತಿನಿಧಿ ಆಗಬೇಕು. ಈ ಒಂದು ಸಮಸ್ತ ಬೇಲೂರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು ಈ ಸಮಸ್ತ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನು ಅವರ ಉದ್ದೇಶ ಇದೆ. ಹಾಗಾಗಿ ಅದನ್ನು ಸಮಸ್ತ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ನಾವು ಆ ಕೆಲಸನ ಭಾರತೀಯ ಜನತಾ ಪಕ್ಷದಿಂದ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ. ಅಂದರೆ ಜನ ಈಗ ಹೇಳೋ ಪ್ರಕಾರ ಕಾಂಗ್ರೆಸ್ ಜೆ ಡಿ ಎಸ್ನಿಂದ ಇಲ್ಲಿ ತನಕ ಬೇಲೂರು ಅಭಿವೃದ್ಧಿ ಆಗಿಲ್ಲ ಅಂತಾನ? ತಮಗೆಲ್ಲ ಗೊತ್ತಿರಲಿ, 224 ಕ್ಷೇತ್ರದಲ್ಲಿ ಯಾವ್ದಾರ ಹಿಂದುಳಿದಿದೆ ಅಂದರೆ ಅದು ಬೇಲೂರು ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಈ ಸಲ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬೇಕು, ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರಕ್ಕೆ ತರಬೇಕು, ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನು ಎಲ್ಲರ ಅಪೇಕ್ಷೆ ಇದೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ರಾಷ್ಟ್ರೀಯ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು 7ನೇ ತಾರೀಕು ಭೇಟಿ ಕೊಡ್ತಾ ಇದ್ದಾರೆ ಮುಂದಿನ ತಿಂಗಳು. ಉದ್ದೇಶ ತಮಗೆಲ್ಲ ಗೊತ್ತಿದೆ, ಬೇಲೂರಿಗೆ ಬರ್ತಾ ಇದ್ದಾರೆ. ತಮಗೆಲ್ಲ ಉದ್ದೇಶ ಗೊತ್ತಿದ್ದಂಗೆ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ದೇವಸ್ಥಾನನ ಮಲೆ ಮಹದೇಶ್ವರದ ಇದರಲ್ಲಿ ಪ್ರಸ್ತಾಪನೆ ಮಾಡಿದರು, ಮೂರನೆಯ ಇದನ್ನು ಪ್ರಸ್ತಾಪ ಮಾಡಿದರು. ಹಾಗಾಗಿ ಈ ಸಲ ಇಲ್ಲಿಗೆ ಭೇಟಿ ಕೊಡ್ತಕ್ಕಂಥದ್ದು ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಆಗುತ್ತೆ. ಅಂದರೆ ಸರ್, ಡಬಲ್ ಇಂಜಿನ್ ಸರ್ಕಾರ ಅಭಿವೃದ್ಧಿ ಆಗಬೇಕು ಅಂತೆಲ್ಲ ಮಾತಾಡ್ತಿರ್ತಾರೆ. ಈಗ ಲಿಂಗೇಶ್ ಅವರು ಸೆಷನ್ನಲ್ಲಿ ತುಂಬ ಸಲ ಹೇಳಿದರು, ಅನುದಾನ ಕೊಟ್ಟರು ಕೂಡ ಅದು ನಮ್ಮ ಬಳಿಗೆ ತಲುಪೋದಿಲ್ಲ, ಅಭಿವೃದ್ಧಿ ಮಾಡೋದಕ್ಕೆ ರಾಜ್ಯ ಸರ್ಕಾರನೇ ಅಡ್ಡಿ ಆಗ್ತಾ ಇದೆ ಬೇಲೂರು ವಿಚಾರದಲ್ಲಿ ಅಂತ ಹೇಳಿದ್ರಲ್ಲ, ಅದು ಸುಳ್ಳ ಸತ್ಯನ? ಅವರ ಭ್ರಮೆ ಅದು. ಬಿಜೆಪಿ ಸರ್ಕಾರ ಎಲ್ಲರನ್ನೂ ಮನವೊಲಿಸ್ತಕ್ಕಂಥ, ಎಲ್ಲರ ಯಾವುದೇ ಶಾಸಕರಿದ್ದರೂ ಅನುದಾನ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ, ಎಲ್ಲದೂ ಆಗ್ತಾ ಇದೆ. ಆದರೆ ಅವರ ಕಲ್ಪನೆ ಅದು, ಅವ್ರಿಗೆ ಅಭಿವೃದ್ಧಿ ಮಾಡೋದಕ್ಕೆ ಶಕ್ತಿ ಇಲ್ಲ. ಹಾಗಾಗಿ ಈ ರೀತಿ ಎಲ್ಲ ವರ್ತನೆಗಳನ್ನ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ಇದು ಬಹುಶಃ ಅದಕ್ಕೆ ಮುಂದಿನ ಮೇ 13 ಮೇಲೆ ಈ ಕ್ಷೇತ್ರದ ಚಿತ್ರಣ ಬದಲಾಗುತ್ತೆ. ಅಂದ್ರೆ ಸರ್, ಇವಾಗ ಮೋದಿ ಬಂದು ಹೋದ ಮೇಲೆ ಚಿತ್ರಣ ಕಂಪ್ಲೀಟ್ ಚೇಂಜ್ ಆಗುತ್ತೆ ಅನ್ನೋದಾದ್ರೆ, ಮೋದಿ ಅಲೆ ಈಗಲೂ ಇದೆ ಅನ್ನೋದನ್ನ ಒಪ್ಕೋಬಹುದಾ? ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಮೋದಿಯವರ ಅಲೆ ಇದೆ. ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಲೆ ಇದೆ. ಯಾಕೆಂದರೆ ಇದು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಈ ಕ್ಷೇತ್ರದ ಅಭಿವೃದ್ಧಿಗೆ ಮೋದಿ ಅವರ ಅಲೆ ಇದೆ, ಅವರ ಆಶೀರ್ವಾದ ಈ ಕ್ಷೇತ್ರಕ್ಕೆ ಬೇಕು ಅಂತಕ್ಕಂಥದ್ದು ನಾವು ಬಯಸ್ತಾ ಇದ್ದೀವಿ. ಆಮೇಲೆ ಸರ್, ಈಗ ಪ್ರೀತಮ್ ಗೌಡರು ಪ್ರೀತಮ್ ಗೌಡರು ನಿಮ್ಮನ್ನು ಗೆಲ್ಲಿಸಬೇಕು ಅಂತ ಇವಾಗ ಅವ್ರಿಗೆ 2 ಕ್ಷೇತ್ರದ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಬೇಲೂರನ್ನು ಗೆಲ್ಲಿಸಬೇಕು, ಸಕಲೇಶ್ಪುರನ್ನು ಗೆಲ್ಲಿಸಬೇಕು ಅಂತ, ಅವ್ರ ಕಡೆಯಿಂದ ನಿಮ್ಗೆ ಯಾವ ತರ ಸಪೋರ್ಟ್ ಸಿಗ್ತಾ ಇದೆ? ಎಲ್ಲ ರೀತಿ ಕ್ಷೇತ್ರದಲ್ಲಿ, ಜಿಲ್ಲೆನಲ್ಲಿ 5-6 ಸೀಟ್ಗಳನ್ನ ಗೆಲ್ಲಬೇಕು ಅಂತ ಸಂಕಲ್ಪ ಇದೆ. ಹಾಗಾಗಿ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲಿಸ್ತಕ್ಕಂಥದ್ದು ಅವರ ಮೇಲೂ ಸಹ ಹೊಣೆಗಾರಿಕೆ ಇದೆ. ಹಾಗಾಗಿ ಎಲ್ಲ ಕ್ಷೇತ್ರಕ್ಕೂ ಅವರು ಪ್ರವಾಸ ಮಾಡಿ ಆ ಕ್ಷೇತ್ರ ಗೆಲ್ಲಿಸಲಿಕ್ಕೆ ನಮ್ಮ ಅಭ್ಯರ್ಥಿ ಗೆಲ್ಲಿಸಲಿಕ್ಕೆ ಸಹಾಯ ಮಾಡ್ತಾರೆ. ನಿಮ್ಮ ಪ್ರತಿಸ್ಪರ್ಧಿ ಬಗ್ಗೆ ಹೇಳೋದಾರೆ ಏನು ಹೇಳ್ತೀರಾ ಸರ್? ಕಾಂಗ್ರೆಸ್ ಜೆ ಡಿ ಎಸ್ ನಿಮಗೆ ನೇರ ಪ್ರತಿಸ್ಪರ್ಧಿ ಅಂದ್ರೆ ಎರಡು ಪಕ್ಷದಲ್ಲಿ ಯಾರು? ಎರಡು ಪಕ್ಷದವರು ನಮಗೆ ಪ್ರತಿಸ್ಪರ್ಧಿಗಳೇ. ಹಾಗಾಗಿ ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ವಾ, ಒಟ್ಟಿನಲ್ಲಿ ಭರವಸೆ ಅಂತೂ ಇದೆ. ಮುಂದಿನ ತಿಂಗಳು ಮೋದಿ ಅವರು ಕೂಡ ಬರ್ತಿದ್ದಾರೆ ನೋಡಿ, ಎಲ್ಲರೂ ಹೇಳ್ತಿದ್ದಾರೆ 100ಕ್ಕೆ 100 ಭರವಸೆ ಅಂತಿದ್ದಾರೆ. ನೋಡೋಣ ಏನಾಗುತ್ತೆ. ಮೇ 13ಕ್ಕೆ ಮತದಾರ ಭವಿಷ್ಯವನ್ನ ಯಾವ ರೀತಿಯಾಗಿ ಬರೀತಾನೆ ಕಾದ್ ನೋಡೋಣ. ಬೇಲೂರಲ್ಲಿ ಬಿಜೆಪಿ ಚೆನ್ನಾಗಿದೆ. ಒಳ್ಳೆ ಸರ್ವೇಶಣ ಅವರು ಎಲೆಕ್ಷನ್ ಆಗಿ ಮಾರನೇ ದಿನ 5 ವರ್ಷದಿಂದಲೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಹಳ್ಳಿಗೂ ವಿಸಿಟ್ ಕೊಟ್ಟು ಎಲ್ಲ ಮನೆ ಮನೆಗೂ ತಲುಪಂಗೆ ಬಿಜೆಪಿನ ಒಂದು ಗೆಲ್ಲಿಸಬೇಕು ಅಂತೇಳಿ ಪಣ ತೊಟ್ಟು ಓಡಾಡ್ತಾ ಇದ್ದಾರೆ. ಇವತ್ತಿನ ಜನಸಂಖ್ಯೆನೇ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಮುಂದಿನ ಸಲ ಈ ಸಲ ಎಲೆಕ್ಷನಲ್ಲಿ MLA ಸುರೇಶ್ ಅಣ್ಣನೇ ಅಂತ.
ಲಾಸ್ಟ್ ಟೈಮ್ ಸೋತಿದ್ರು ಈ ಸಲ ಗೆಲುವು ಸಿಗುತ್ತೆ ಅಂತ ಅನ್ಸುತ್ತಾ ಪಕ್ಕಾ ಸಿಗುತ್ತೆ ಲಾಸ್ಟ್ ಲೇಟ್ ಆಗಿ ಬಂದ್ರು ಕ್ಷೇತ್ರಕ್ಕೆ ಹಾಗಾಗಿ ಸೋತಿದ್ರು ಈ ಸಲ 5 ವರ್ಷದಿಂದ ವರ್ಕ್ ಮಾಡಿದ್ದಾರೆ ಈ ಸಲ ಪಕ್ಕಾ ಒಳ್ಳೆ ಸುರಕ್ಷಣನ ಗೆಲ್ಲುತ್ತಾರೆ ಅಂದ್ರೆ ಈ ತ್ರಿಕೋನ ಸ್ಪರ್ಧೆ ಇದೆ ಅಂತ ಹೇಳ್ತಾರೆ ಮೂರು ಜನ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇದ್ದಾರೆ ಸೋ ಸ್ವಲ್ಪ ಕಷ್ಟ ಗೆಲುವು ಅಂತೆಲ್ಲ ಹೇಳ್ತಾರಲ್ಲ ಯಾಕೆಂದ್ರೆ ಈ ಹಿಂದೆ ನೀವು ಹೇಳ್ದಂಗೆ ಅಷ್ಟೊಂದು ಪ್ರಚಾರ ಸೈಲೆಂಟ್ ಆಗಿ ಕೆಲಸ ಮಾಡ್ಕೊಂಡು ಬಂದ್ರು ಅಷ್ಟೊಂದು ಪ್ರಚಾರಕ್ಕೆ ಇಷ್ಟ ಪಡಲಿಲ್ಲ ಬಟ್ ಕ್ಷೇತ್ರದ ಜನ ಇದನ್ನ ಪರಿಗಣಿಸ್ತಾರ ಅಲ್ಲ ಈ ರ್ಯಾಲಿಗೆ ಬಂದಿರೋ ಮತದಾರರು ಎಲ್ಲರೂ ಮಮ್ಮತವಾಗಿ ವೋಟ್ ಹಾಕಿದ್ರೆ ಗೆಲುವು ಅನ್ನೋದು ನೀರು ಕುಡಿದಷ್ಟೇ ಈಜಿ ಆಗಿದೆ ಸಿಎಂ ಯಾರಾಗಬೇಕು ಅಂತ ಆಸೆ ಪಡ್ತೀರಾ ಸಿಎಂ ಪಕ್ಷದಲ್ಲಿ ಯಾರು ನಿರ್ಧಾರ ತಾಳ್ತಾರೆ ಅವರೇ ಆದ್ರೂ ಪರವಾಗಿಲ್ಲ ನಮಗೆ ಸಿಎಂ ಅಭ್ಯರ್ಥಿಗಿಂತ ಎಂಎಲ್ಎ ಅಭ್ಯರ್ಥಿ ಸುರಕ್ಷಣದ ಆಗಬೇಕು ಈ ಮೋದಿ ಕ್ಷೇತ್ರಕ್ಕೆ ಬರ್ತಿದ್ದಾರೆ ಮುಂದಿನ ತಿಂಗಳು ಏನು ಅನಿಸ್ತಿದೆ ನಮಗೆ ಎಂಎ ಅನ್ಸುತ್ತೆ ಎಂಎ ಅನ್ಸುತ್ತೆ ಫಸ್ಟ್ ಟೈಮ್ ಬರ್ತಿರೋದು ಮೋದಿ ಇನ್ನು 10,000 ವೋಟ್ ಬ್ಯಾಂಕ್ ಜಾಸ್ತಿ ಆಗುತ್ತೆ ನಮಗೆ ಬಿಜೆಪಿ ಕಡೆಗೆ ನೋಡಿ ಇಲ್ಲೊಬ್ರು ಮೋದಿ ಭಾವಚಿತ್ರನ ಮುಖದ ಮೇಲೆ ಹಾಕೊಂಡಿದ್ದಾರೆ ಏನು ಮಾತಾಡ್ತಾರೆ ನೋಡೋಣ ಏನು ಸರ್ ಮೋದಿ ಫೋಟೋ ಮುಖದ ತುಂಬಾ ಹಾಕೊಂಡಿದ್ರೆ ಮುಖವಾಡತರ ಏನು ಮೇಡಂ ಬರೋ ನಾವು ಮುಖಡ ಹಾಕೊಂಡು ತಪ್ಪಿಸ್ಕೊಳ್ಳೋದಲ್ಲ ನಾವು ನೇರವಾಗಿ ಗುರುತಿಸಬೇಕು ಒಳ್ಳೆ ವ್ಯಕ್ತಿಯನ್ನು ಆರಿಸಿದ್ರೆ ನಮ್ಮ ದೇಶ ಉಳಿತಿದೆ ನಾವು ಯಾರನ್ನ ಆಯ್ಕೆ ಮಾಡಿ ನಾಳೆ ದಿನ ನಮ್ಮ ಮನೆನ ಇನ್ನೊಬ್ಬ ಕೊಟ್ಟುಬಿಟ್ಟು ಕದೆ ಕಾಯ್ಕೊಂಡ ಕೂತ್ರೆ ಆಗಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಮಾಡಿ ಬಿಜೆಪಿಯನ್ನ ಮುಖದಿಂದ ತರಬೇಕು ಯಾಕೆಂದ್ರೆ ಈಗ ಪಾಕಿಸ್ತಾನ ಕೆಲವು ಕಡೆ ಎಲ್ಲ ನಮಗೆ ಇಂತ ಮೋದಿ ಅಂತ ಪ್ರಧಾನಿ ಬೇಕು ಅಂತ ಹೇಳ್ತಾ ಇದ್ದಾರೆ ಬರಿ ಟಿವಿ ಸಮೀಕ್ಷೆನೇ ನಾವು ಕೇಳ್ತೀವಿ ಎಷ್ಟು ಸಂತೋಷ ಆಗುತ್ತೆ ಗೊತ್ತ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಸಲ ಸುರೇಶ್ ಅಣ್ಣರನ್ನ ಗೆಲ್ಸಿ ಮೋದಿ ಅವರನ್ನ ಉಳಿಸೋರೆ ನಮ್ಮ ದೇಶ ಇನ್ನು ಮುಂದೆ ಇಂಪ್ರೂವ್ ಆಗಿ ಉಳಿದಿ ಮುಂದಿನ ತಿಂಗಳು ಮೋದಿ ಅವರು ಬರ್ತಿದ್ದಾರೆ ಬೇಲೂರಿಗೆ ಹೇಗೆ ಅನ್ಸುತ್ತೆ ನಮಗೆ ತುಂಬಾ ಸಂತೋಷ ಬೇಲೂರಿಗೆ ಪ್ರಧಾನಿ ಮಟ್ಟದಿಂದಲೂ ನಾವು ಹುಟ್ಟಿದಾಗಿಂದಲೂ ಬಿಜೆಪಿಯಿಂದಲೂ ಗೊತ್ತಾಯ್ತಾ ಮುಂಚಿಂದಲೂ ನಮಗೆ ಬಿಜೆಪಿನೇ ಮುಖ್ಯ ಆದ್ರೂ ಅವಾಗಿಂದಲೂ ವಾಜಪೇಯಿಂದಲೂ ಗಮನಿಸಿದ್ವಿ ನಮಗೆ ಬಿಜೆಪಿ ಸರ್ಕಾರನೇ ಬೇಕು ಮೇಡಮ್ ಈಗ ಜೆಡಿಎಸ್ ಕಾಂಗ್ರೆಸ್ ಇಬ್ರು ಕ್ಷೇತ್ರದ ಅಭ್ಯರ್ಥಿಗಳು ಸ್ಟ್ರಾಂಗ್ ಇದ್ದಾರೆ ಇಲ್ಲಿ ಸೋ ಹೆಂಗ್ ಅನ್ಸುತ್ತೆ ಇದ್ರುವೇ ನಾವು ನಮ್ಮ ಸುರೇಶ್ ಅಣ್ಣ ಗೆಲ್ಲಿಸಬೇಕು ನಮಗೆ ಮುಖ್ಯವಾಗಿ ನಾವು ಬಿಜೆಪಿನೇ ಗೆಲ್ಲಿಸಬೇಕು ನಮಗೆ ಉಳ್ಳಳ್ಳಿ ಸುರೇಶ್ ಅಣ್ಣ ಅವರು ಬೇಕು ನಮ್ಮ ಕ್ಷೇತ್ರಕ್ಕೆ ಬೇಕು ಅನ್ನೋದಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ ಅವರಿಗಾಗಿ ಹೋರಾಟ ಮಾಡದೇ ಮಾಡ್ತೀವಿ ಅವರು ಗೆಲ್ಲಲೇಬೇಕು ಅಂತ ಅಭಿವೃದ್ಧಿ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಅಭಿವೃದ್ಧಿ ಡಬ್ಬಲಿಂಗಿ ಸರ್ಕಾರ ಬಂದೇ ಬರುತ್ತೆ ಬೇಲೂರು ತಾಲೂಕು ಬಿಜೆಪಿ ಮತ್ತೊಮ್ಮೆ ಬಂದೇ ಬರುತ್ತೆ ಉಳ್ಳಳ್ಳಿ ಸುರೇಶ್ ಅಣ್ಣಗೆ ಜೈ